ಕೋಲಾರದಲ್ಲಿ ಸ್ಪರ್ಧಿಸಲು ಬಯಸಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯರವರಿಗೆ ಡಿಕೆ ಶಿವಕುಮಾರ್ ಬೋಗ ಸರ್ವೆ ಮಾಡಿಸಿ ನಿಲ್ಲದಂತೆ ಮಾಡಿದ್ರು ಅಂತ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಮಹಗಾವ್ ಪಟ್ಟಣದಲ್ಲಿ ಗ್ರಾಮೀಣ ಬಿಜೆಪಿ ಕ್ಷೇತ್ರದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ವಿಜಯೇಂದ್ರ ದೇಶದೆಲ್ಲೆಡೆ ಕಾಂಗ್ರೆಸ್ ಬುಡ ಸಮೇತ ಕಿತ್ತೋಗಿದ್ದು ಈ ಬಾರಿಯೂ ಕರ್ನಾಟಕದಲ್ಲಿ ಅದೇ ಸ್ಥಿತಿ ಆಗಲಿದೆ ಅಂತ ಹೇಳಿದರು. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದೇ ಇಲ್ಲ, ಆದರೂ ಡಿಕೆಶಿ ಸಿದ್ದರಾಮಯ್ಯ ನಡುವೆ ಸಿಎಂ ಕುರ್ಚಿಗಾಗಿ ಫೈಟ್ ನಡೆಯುತ್ತಿದೆ ಅಂತ ವ್ಯಂಗ್ಯವಾಡಿದರು. ಇನ್ನು ಡಿಕೆಶಿ ಸಿದ್ದರಾಮಯ್ಯ ಕೈ ಕೈ ಹಿಡ್ಕೊಂಡು ಫೋಟೋ ಶೂಟ್ ಮಾಡಿಕೊಂಡ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ವಿಜಯೇಂದ್ರ ಯಾರ ಬೆನ್ನಿಗೆ ಯಾರು ಯಾವಾಗ ಚೂರಿ ಹಾಕ್ತಾರೋ ಗೊತ್ತಿಲ್ಲ ಅಂತ ಹೇಳಿದರು. ಇನ್ನು ಇದೇ ವೇಳೆ ಮಾತನಾಡಿದ ಗ್ರಾಮೀಣ ಬಿಜೆಪಿ ಶಾಸಕ ಬಸವರಾಜ್ ಮತ್ತಿಮಡು ಕಳೆದ ಬಾರಿ ಯಡಿಯೂರಪ್ಪರವರ ಆಶೀರ್ವಾದದಿಂದ ಸ್ಪರ್ಧೆ ಮಾಡಿ ಶಾಸಕನಾಗಿದ್ದೆ, ಈ ಬಾರಿ ವಿಜಯೇಂದ್ರರ ಆಶೀರ್ವಾದದಿಂದ ಮತ್ತೆ ಗೆಲ್ಲುತ್ತೇನೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಕರ್ನಾಟಕದಲ್ಲಿ ಉಸಿರಾಡತಕ್ಕಂತ ಕೆಲಸ ಮಾಡ್ತಾ ಇದೆ, ಕರ್ನಾಟಕದಲ್ಲಿ ಉಸಿರಾಡತಕ್ಕಂತ ಪ್ರಯತ್ನ ಮಾಡ್ತಾ ಇದೆ. ನಾನು ಟಿವಿ ನೋಡ್ತಾ ಇದ್ದೆ, ಪಾಪ ಸಿದ್ದರಾಮಯ್ಯ ಗೊತ್ತಿಲ್ಲ, ಡಿಕೆ ಶಿವಕುಮಾರ್ ಅವರು ದೇವಸ್ಥಾನಕ್ಕೆ ಸುತ್ತಾ ಇದ್ದಾರೆ, ಹೋಗೋ ಅವನವೇ ಮಾಡಿಸ್ತಾ ಇದ್ದಾರೆ, ಟಿವಿ ಮಾತಾಡೋರು ಗೊತ್ತಾಗ್ತಾರೆ, ಪಾಪ ಲೋಕ ಕಲ್ಯಾಣಕ್ಕಾಗಿ ಅಂತ ಅವ್ರು ಹೇಳಿದ್ರು. ಲೋಕ ಕಲ್ಯಾಣಕ್ಕಲ್ಲ, ಸಿದ್ದರಾಮಯ್ಯ ಅವರಿಗೆ ಎರಡು ಕ್ಷೇತ್ರದಲ್ಲಿ ನಿಂತು ಗೆದ್ದು ಬರಬೇಕು ಅಂತ ಕನಸು ಕಾಣ್ತಿದ್ದಂತ ಸಿದ್ದರಾಮಯ್ಯ ಅವರು, ಯಾವ ಸಿದ್ದರಾಮಯ್ಯ ಅವರು ಮುಂದೆ ಏನಾದ್ರು ಅಪ್ಪಿತಪ್ಪಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಆದ್ರೆ ಬಿಜೆಪಿ ಸರ್ಕಾರ ಬರ್ತಕ್ಕಂಥದ್ದು, ಅಪ್ಪಿತಪ್ಪಿ ಏನಾದ್ರು ಕಾಂಗ್ರೆಸ್ ಸರ್ಕಾರ ಬಂದ್ರೆ ತಾನು ಮುಖ್ಯಮಂತ್ರಿ ಆಗ್ಬೋದು ಅಂತ ಹೇಳಿ ಎರಡು ಕ್ಷೇತ್ರದಲ್ಲಿ ಕೊಟ್ಟಂತ ಸಿದ್ದರಾಮಯ್ಯ ಅವರಿಗೆ ಏನ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಕೋಲಾರದಲ್ಲಿ ಬೋಗಸ್ ಸರ್ವೆ ರಿಪೋರ್ಟ್ ಮಾಡಿ ಸಿದ್ದರಾಮಯ್ಯ ಕೋಲಾರ ಬರ್ಬೇಡಿ ಇಲ್ಲಿ ಬಂದ್ರೆ ನೀವು ಸೋತ್ಬಿಡ್ತೀರಿ ಅಂತ ಹೇಳಿ ಒಂದು ಸರ್ವೆ ರಿಪೋರ್ಟ್ ಅನ್ನ ತಯಾರು ಮಾಡಿ ಸುಳ್ಳು ರಿಪೋರ್ಟ್ ಅನ್ನ ತಯಾರು ಮಾಡಿ ಸಿದ್ದರಾಮಯ್ಯಗೆ ಕೇಳ ಒಂದು ಕ್ಷೇತ್ರದಲ್ಲಿ ನಿಲ್ಲಿಸತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತು ತಮಗೆ ಗೊತ್ತಿಲ್ಲ, ಇವತ್ತು ಇವತ್ತು ಯಾವ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ಬಿಟ್ಟಿದ್ದೇವೆ ಅಂತಕ್ಕಂಥ ಭ್ರಮಣಿದ್ದಾರೆ. 2018 ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿಯವರು ನನ್ನ ಪಾಲಿನ ದೇವಾಲಯದ ಬಿ ಎಸ್ ಶೆಟ್ಟರ್ಸ್ ಅವರ ಆಶೀರ್ವಾದದಿಂದ 2018 ವಿಧಾನಸಭಾ ಚುನಾವಣೆ ಟಿಕೆಟ್ ಕೊಟ್ಟು ಮುಂದೆ ಸಾಗರ ಮುಂದೆ ಪ್ರಚಾರ ಮಾಡಿ ಕ್ಷೇತ್ರ ಶಾಸಕರ ಮಾಡಿಕೊಟ್ಟಿದ್ರು. ಅದಕ್ಕೋಸ್ಕರ ತಾವೆಲ್ಲೂ 11 ರಾತ್ರಿ ಅನ್ನದೆ ಪಕ್ಷಕ್ಕೋಸ್ಕರ ದುಡಿದು 2018 ಶಾಸಕರು ಮಾಡಿಕೊಟ್ಟಿದ್ರು. ಮತ್ತೆ ಕ್ಷೇತ್ರದ 5 ವರ್ಷದಲ್ಲಿ ನಾನು ಮಾಡಿದಂತ ಅಭಿವೃದ್ಧಿ ಭಾರತೀಯ ಜನತಾ ಪಕ್ಷ ಬಿ ಎಸ್ ಶೆಟ್ಟರ್ಸ್ ಆಶೀರ್ವಾದ ಮತ್ತೆ 2023 ಚುನಾವಣೆ ಅಭ್ಯರ್ಥಿಯಾಗಿ ನಿಮ್ಮ ನಗರದಲ್ಲಿ ಕೂಡ ನಾನು ಬಂದಿದ್ದೀನಿ.